ವೀಕ್ಷಕರಿಗೆಲ್ಲ ನಮಸ್ಕಾರ. ಹೆಟ್ವಿಕ್ ರೆಡ್ಡಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಅವರೇಕಾಳು ಇದ್ಕಿದ ಬೆಲೆಯಿಂದ ಯಾವ ಥರ ಮಿಕ್ಸರ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಇದ್ಕಿದ ಬೆಲೆ ಒಂದು 400 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಕರಿಬೇವು, ಕಡಲೆ ಬೀಜ, ಕಡಲೆ, ಕೊಬ್ಬರಿ ನೋಡಿ, ಈ ಥರ ಸಣ್ಣ ಸಣ್ಣ ಕೆಚ್ಚಿಕೋಬೇಕು, ದಪ್ಪ ಇರಬಾರ್ದು. ಅರಿಶಿನ 1/4 ಟೀಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅನುಗುಣವಾಗಿ ಆ ಥರ ಹಾಕೊಳ್ರಿ. ಖಾರ, ಕರಿಲಕ್ಕೆ ಎಣ್ಣೆ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ ಇಲ್ಲವ ಅಂತ ನೋಡೋಕ್ಕೆ ಒಂದು ಕಾಲು ಹಾಕಿ ನೋಡೋಣ ನೋಡಿ. ಇನ್ನೂ ಬಿಸಿ ಆಗಿಲ್ಲ, ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ನೋಡಿ. ಈಗ ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆ, ಈಗ ಕೊಬ್ಬರಿ ಹಾಕ್ಕೊಳ್ಳೋಣ. ಫಸ್ಟ್ ಇವೆಲ್ಲ ಹಾಕ್ಕೊಂಬಿಡೋಣ ನೋಡಿ. ಸ್ವಲ್ಪ ಕಲ್ಲರ್ ಬಂದಮೇಲೆ ತೆಗೆದ್ಬಿಡೋಣ. ಈ ಥರ ಒಂದು ತೂತಿನ ಬಟ್ಲ್ ತಗೊಂಡು ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಕರೆದು ಕರೆದು. ಈಗ ಕಡಲೆ ಬೀಜ ನೋಡಿ, ಇವಾಗ ಕಡಲೆ ಬೀಜನ ಆಗಿದೆ, ಎಲ್ಲ ಸೈಡಿಗೆ ತೆಗೆದಿಕ್ಕೊಳ್ಳೋಣ ನೋಡಿ. ಈಗ ಕರಿಬೇವು ಹಂಗೆ ಹಾಕಿ ಸೈಡ್ಗೆ ಹೋಗ್ಬಿಡ್ಬೇಕು, ಚಿಟ್ಪಟ ಅಂತ ಆರುತ್ತೆ. ಹಾಕಿದ ತಕ್ಷಣನೇ ಈ ಥರ ಕಲರ್ ಬರುತ್ತೆ, ಬೇಗ ಎತ್ಬಿಡೋಣ. ಈಗ ಎಲ್ಲ ತೆಗ್ದಿಕ್ಕಾದ್ಮೇಲೆ ಅವರೇಕಾಳು 1 ಕಪ್ಗೆ ಹಾಕ್ಕೊಂಡು ಅದೇ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ. ನೋಡಿ ಬರ್ತಾ ಬರ್ತಾ ನೊರೆ ಕಮ್ಮಿ ಆಗುತ್ತೆ, ಅವಾಗ ಆಗಿದೆ ಅಂತ ಗೊತ್ತಾಗುತ್ತೆ, ಮೇಲಕ್ಕೆ ಬರುತ್ತೆ. ನಾವೇನು ತಿರುಗಿಸೋದೇನ್ಬೇಡ, ಈ ಥರ ಒಂದೆರಡು ಸತಿ ಅಂದ್ಬಿಟ್ರೆ ಸಾಕು ನೋಡಿ. ಈಗ ಸ್ವಲ್ಪ ಸ್ವಲ್ಪನೇ ಮೇಲಕ್ಕೆ ಬರ್ತೈತೆ ನೋಡಿ. ಎಲೆದಾದರೆ ಸ್ವಲ್ಪ ಬೇಗ ಮೇಲಕ್ಕೆ ಬರುತ್ತೆ, ಸ್ವಲ್ಪ ಬಲ್ತಿರೋದಾದರೆ ನೋಡಿ ಇನ್ನೂ ಸ್ವಲ್ಪ ತಾಗಬೇಕು. ಒಂದು 3 ನಿಮಿಷ ಆದರೂ ತಗೊಳುತ್ತೆ ಎಲ್ಲ ಆಗೋದಕ್ಕಿವು ನೋಡಿ. ಈಗ ಎಲ್ಲ ತೇಲ್ ಮೇಲೆ ಬಂದೈತೆ, ಈ ಥರ ಮೇಲೆ ಬಂದಮೇಲೆ ತೆಗಿಬೇಕು ಎಲ್ಲ ನೋಡಿ. ರೆಡಿಯಾಗಿದೆ, ತೆಗಿಯೋಣ, ಸೈಡ್ ತೆಗೆದಿಕ್ಕೊಳ್ಳೋಣ ನೋಡಿ. ಒಂದು ಸತಿ ಹಾಕಿ ಎಲ್ಲ ನಾನು ತೆಗೆದಿಕ್ಕೊಂಡಿದ್ದೀನಿ, ಇನ್ನೊಂದು ಸತಿ ಹಾಕ್ಕೊಳ್ಳೋಣ ನೋಡಿ. ಇನ್ನೊಂದು ಟೈಮ್ ಹಾಕ್ಕೊತ ಇದ್ದೀನಿ ನೋಡಿ. ಎಲ್ಲ ಈ ಥರ ಮಾಡಿಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಬೇಕಂದರೆ ಆಮೇಲೆ ಸ್ವಲ್ಪ ಸೇರಿಸ್ಕೋಬೋದು, ಬೇಕಂದರೆ ಬೆಲ್ಲುನೆಣ್ಣು ಚಚ್ಚಿಬಿಟ್ಟು ಎಣ್ಣೆಗೆ ಹಾಕಿ ಹಾಕ್ಕೋಬೋದು ಬೆಳ್ಳುಳ್ಳಿ. ಇಷ್ಟೇ ಫ್ರೆಂಡ್ಸ್ ಅವರೇಕಾಳನ್ನ ಮಿಕ್ಸರ್ ಮಾಡೋದು, ತುಂಬ ಈಸಿಯಾಗಿರುತ್ತೆ. ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಇನ್ನೂ ಇಷ್ಟವಾಗಿದ್ದಲ್ಲಿ ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.